వక్రతుండ మహాకాయ సూర్యకోటి సమప్రభ నిర్విఘ్నం కురుమే దేవ సర్వకార్యేషు సర్వదా. ಗೆಳೆಯರೇ, ನಾವು ಸೈನ್ಸ್, ಸ್ಪಿರಿಚುವಲ್ ಹಾಗೂ ಹಿಸ್ಟರಿಗಳಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಮಾಡುತ್ತೇವೆ. ನೀವು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಗಣೇಶನಿಗೆ ಹಲವಾರು ಹೆಸರುಗಳಿವೆ. ವಿಘ್ನಹರ್ತ, ಏಕನಂತ, ಎರಂಬ ಗಣಪತಿ ಹಾಗೂ ವಿಕಟ ವಿನಾಯಕ. ಹೀಗೆ ನೂರಾರು ಹೆಸರುಗಳಿರುವ ನಮ್ಮ ವಿಘ್ನಹರ್ತನಿಗೆ ಆನೆಯ ಮುಖ ಬಂದಿದ್ದಾದರೂ ಹೇಗೆ? ನಮ್ಮ ಪುರಾಣಗಳು ಇದರ ಬಗ್ಗೆ ಏನು ಹೇಳುತ್ತವೆ? ಬನ್ನಿ ತಿಳಿಯೋಣ. ಗೆಳೆಯರೇ, ಗಜಾಸುರನೆಂಬ ಒಬ್ಬ ರಾಕ್ಷಸನು ಇರುತ್ತಾನೆ. ಅವನಿಗೆ ಆನೆಯ ರೂಪ ಬಿದ್ದಿದ್ದರಿಂದ ಅವನನ್ನು ಗಜಾಸುರ ಎಂದು ಕರೆಯುತ್ತಿದ್ದರು. ಮತ್ತು ಗಜಾಸುರನು ಮಹಾನ್ ಶಿವಭಕ್ತನಾಗಿದ್ದರಿಂದ ತನ್ನ ಸಾವು ಶಿವನ ಕೈಯಿಂದಲೇ ಆಗಬೇಕೆಂದು ವರವನ್ನು ಕೂಡ ಪಡೆದುಕೊಂಡಿರುತ್ತಾನೆ. ಇದನ್ನು ತಿಳಿದ ನಾರದರು ಗಜಾಸುರನಿಂದ ಜನರಿಗೆ ಹಾಗೂ ದೇವತೆಗಳಿಗೆ ತೊಂದರೆಯಾಗುವುದು ಎಂದು ತಿಳಿದು ಗಜಾಸುರನನ್ನು ಹೇಗಾದರೂ ಸಂಹಾರ ಮಾಡಲೇಬೇಕೆಂದು ಉಪಾಯ ಮಾಡಿ ಅವನ ಹತ್ತಿರ ಹೋಗಿ ಹೀಗೆ ಹೇಳುತ್ತಾರೆ. ಗಜಾಸುರ, ನೀನು ಶಿವನನ್ನು ಮೆಚ್ಚಿಸಿ ಶಿವನನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೊಂಡರೆ ನಿನ್ನ ಶರೀರವು ವಜ್ರ ಶರೀರವಾಗುವುದು ಹಾಗೂ ನಿನಗೆ ಸಾವೇ ಇರುವುದಿಲ್ಲ. ಏಕೆಂದರೆ ನಿನ್ನ ಸಾವು ಕೇವಲ ಶಿವನ ಕೈಯಿಂದ ಮಾತ್ರ ಸಾಧ್ಯ. ಹಾಗಾಗಿ ನಿನ್ನ ಹೃದಯದಲ್ಲಿ ಶಿವನು ನೆಲೆಸಿದರೆ ನಿನ್ನ ಸಾವು ಅಸಂಭವ ಎಂದು ನಾರದರು ಹೇಳುತ್ತಾರೆ. ಇದನ್ನು ತಿಳಿದ ಗಜಾಸುರ ಶಿವನ ತಪಸ್ಸು ಮಾಡಿ ಶಿವನನ್ನು ತನ್ನ ಹೃದಯದಲ್ಲಿ ವಾಸಿಸುವಂತೆ ವರ ಕೇಳಿ ಯಶಸ್ವಿಯಾಗುತ್ತಾನೆ. ಇದನ್ನು ತಿಳಿದ ದೇವತೆಗಳಿಗೆ ಚಿಂತೆಯಾಗುತ್ತದೆ. ಆಗ ನಾರದರು ಬಂದು, ದೇವತೆಗಳೇ, ಏಕೆ ಚಿಂತೆ ಮಾಡುವಿರಿ? ಶಿವನು ಮಂತ್ರಗಳನ್ನು ಹೇಳಿದರೆ ಹಿಗ್ಗುತ್ತಾನೆ. ನೀವು ಶಿವನ ಮಂತ್ರವನ್ನು ಹೇಳಿ, ವಜ್ರಾಸುರನ ಹೃದಯದಲ್ಲಿರುವ ಶಿವನು ಹಿಗ್ಗಿ ವಜ್ರಾಸುರನು ಸಂಹಾರವಾಗುತ್ತದೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿ ದೇವತೆಗಳು ಶಿವನ ಮಂತ್ರವನ್ನು ಹೇಳಲು ಪ್ರಾರಂಭಿಸುತ್ತಾರೆ. ಶಿವನ ಮಂತ್ರವನ್ನು ಹೇಳುತ್ತಿದ್ದಂತೆಯೇ ಶಿವನು ಹಿಗ್ಗಲು ಪ್ರಾರಂಭಿಸುತ್ತಾನೆ. ಆಗ ಗಜಾಸುರನು ನೋವಿನಿಂದ, ಏನು ಶಿವ, ನಿನ್ನನ್ನು ನಂಬಿ ಬಂದರೆ ಹೀಗೆ ಮಾಡಿದೆಯಲ್ಲ ಎಂದು ಕೇಳುತ್ತಾನೆ. ಆಗ ಶಿವನು, ಚಿಂತಿಸಬೇಡ ಗಜಾಸುರ, ನಿನ್ನ ಹೆಸರು ಅಮರವಾಗುವಂತೆ ನಿನ್ನ ತಲೆ ನನ್ನ ಸನ್ನಿಹಿತವಾಗಿರುತ್ತದೆ ಮತ್ತು ನಿನ್ನ ಚರ್ಮವನ್ನೇ ನಾನು ಧರಿಸುತ್ತೇನೆ ಎಂದು ಹೇಳಿ ಅವನಿಗೆ ಮೋಕ್ಷವನ್ನು ನೀಡಿ ಅಲ್ಲಿಂದ ಶಿವನು ಹೊರಡುತ್ತಾನೆ. ಇದೇ ಕಾರಣಕ್ಕಾಗಿಯೇ ಶಿವನು ಕೊಟ್ಟ ವರ ಫಲಿಸಬೇಕೆಂದು ಗಣೇಶನಿಗೆ ಆನೆಯ ಮುಖ ಬರುತ್ತದೆ ಎಂದು ನಮ್ಮ ಪುರಾಣಗಳಲ್ಲಿ ಹೇಳುತ್ತಾರೆ.